ರಾಜ್ಯ ಸುದ್ದಿಗಳನ್ನು ನೋಡೋಣ ಕ್ವಿಕ್ ರೌಂಡ್ಅಪ್ನಲ್ಲಿ. ಕೊರಗ ಜಯ ದೈವದ ಕೋಲಕ್ಕೆ ಆಗಮಿಸಿ ದೈವದಿಂದ ಪ್ರಸಾದ ಸ್ವೀಕರಿಸಿದ ಆಹಾರ ಸಚಿವ ಯುಟಿ ಖಾದರ್ ವಿರುದ್ಧ ಮೂಲಭೂತವಾದಿ ಮುಸ್ಲಿಮರು ಕಿಡಿಕಾರಿದ್ದಾರೆ. ಉಳ್ಳಾಲದಲ್ಲಿ ಕಳೆದ ಶನಿವಾರ ನಡೆದ ಕೊರಗ ಜಯ ದೈವದ ಕೋಲಕ್ಕೆ ಆಗಮಿಸಿದ್ದ ಸಚಿವ ಖಾದರ್ ದೈವದ ಕೈಯಿಂದ ಪ್ರಸಾದ ಸ್ವೀಕರಿಸಿದರು. ಆದರೆ ಈ ವಿಡಿಯೋ ಸದ್ಯ ಸಾಮಾಜಿಕ ತಾಣಗಳಲ್ಲಿ ವೈರಲ್ ಆಗಿದ್ದು ಮೂಲಭೂತವಾದಿ ಮುಸ್ಲಿಮರು ಕಿಡಿಕಾರಿದ್ದಾರೆ. ನಿನ್ನೆ ಖ್ಯಾತ ಪತ್ರಕರ್ತೆಯ ಸಾಹಿತಿ ಗೌರಿ ಲಂಕೇಶ್ರ 56ನೇ ಹುಟ್ಟುಹಬ್ಬ. ಇನ್ನೊಂದೆಡೆ ಗೌರಿ ಹಂತಕರ ಗುಂಡಿಗೆ ಬಲಿಯಾಗಿ 5 ತಿಂಗಳಾಯಿತು ಎಂಬ ನೋವು. ಆದ್ದರಿಂದ ಬೆಂಗಳೂರಿನ ಟೌನ್ಹಾಲ್ನಲ್ಲಿ ಗೌರಿ ಸ್ಮಾರಕ ಟ್ರಸ್ಟ್ ವತಿಯಿಂದ ನಮ್ಮ ಗೌರಿ ಎಂಬ ವಿಚಾರಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ವಿಚಾರಗೋಷ್ಠಿಯಲ್ಲಿ ಗೌರಿಯ ನೆನಪುಗಳನ್ನು ನೆನೆಯಲಾಯಿತು. ಈ ಕಾರ್ಯಕ್ರಮದಲ್ಲಿ ನಟ ಪ್ರಕಾಶ್ ರೈ, ಸ್ವಾತಂತ್ರ್ಯ ಹೋರಾಟಗಾರ ದೊರೆಸ್ವಾಮಿ, ಶಾಸಕ ಕಂ ದಲಿತ ನಾಯಕ ಜಿಗ್ನೇಶ್ ವೇಮಾನಿ, ಕನ್ನಯ್ಯ ಕುಮಾರ್, ಸಾಮಾಜಿಕ ಹೋರಾಟಗಾರ್ತಿ ತೀಸ್ತಾ ಸೆಟಲ್ವಾಡಿ, ದಿನೇಶ್ ಅಮೀನಮಟ್ಟು, ಬರಹಗಾರ್ತಿ ಕೆ ನೀಲಾ ಭಾಗಿಯಾಗಿತ್ತು. ಗೌರಿ ಲಂಕೇಶ್ ಹಂತಕರ ವಿರುದ್ಧ ನಟ ಪ್ರಕಾಶ್ ರೈ ಕಿಡಿಕಾರಿದ್ರು. ಕೆಲವು ದುರುಳರು ರಾಕ್ಷಸರಿಗೆ ಒಂದು ವಿಷಯ ಅರ್ಥವಾಗುವುದಿಲ್ಲ, ಆ ದುರುಳರು ಗೌರಿ ಲಂಕೇಶ್ ಸತ್ತಾಗ ಆನಂದಿಸಿದ್ದಾರೆ ಎಂದರು. ಸಮಾಜದ ಒಳಿತಿಗಾಗಿ ಧ್ವನಿ ಎತ್ತುವವರನ್ನ ಮಡಿದಾಗ ಸಮಾಧಿ ಮಾಡಲಾಗುವುದಿಲ್ಲ, ಬದಲಿಗೆ ಬಿತ್ತುತ್ತೇವೆ. ಆದ್ದರಿಂದ ನಾವು ಗೌರಿ ಲಂಕೇಶ್ರನ್ನ ಸಮಾಧಿ ಮಾಡಲಿಲ್ಲ, ಬಿತ್ತಿದ್ದೇವೆ ಎಂದರು. ಬರ ಪರಿಹಾರ ವಿಳಂಬ ನೀತಿ ಖಂಡಿಸಿ ಹಾವೇರಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ನಿನ್ನೆ ಜಿಲ್ಲಾಧಿಕಾರಿ ಕೆಚ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಅಲ್ಲದೆ ಡಿಸಿ ಕಚೇರಿಗೆ ಎಮ್ಮೆಗಳನ್ನು ನುಗ್ಗಿಸಲು ಪ್ರತಿಭಟನಾಕಾರರು ಯತ್ನಿಸಿದರು. ಇನ್ನು ಡಿಸಿ ಕಚೇರಿಗೆ ಟೊಮೆಟೊ ಸಗಣಿ ಎಸೆದು ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಸಮಸ್ಯೆ ಬಗೆಹರಿಯದಿದ್ದರೆ ಶಾಶ್ವತವಾಗಿ ಡಿಸಿ ಕಚೇರಿ ಮುಚ್ಚಿಸುವುದಾಗಿ ಬೊಮ್ಮ ಎಚ್ಚರಿಕೆ ನೀಡಿದರು. ಆದ್ದರಿಂದ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆಯಿತು.